ಕ್ರೆಡಿಟ್ ಈ ಎಲೆಕ್ಷನ್ ವಿನ್ ಮೇಲೆ ನಾವು ಯಾವಾಗಲೂ ನೋಡ್ತೀವಿ ರಾಜ್ಯಾಧ್ಯಕ್ಷರಿಗೆ ಹೋಗಬೇಕಾದಂತಹ ಕ್ರೆಡಿಟ್ ಸುತ್ತಾಡಿರ್ತೀರಿ ಕಷ್ಟಪಟ್ಟಿರ್ತೀರಿ ಯು ಮೊಬಿಲೈಸ್ ಆಲ್ ದ ರಿಸೋರ್ಸಸ್ ಇಟ್ಸ್ ನಾಟ್ ಈಸಿ ಟು ಫೈಟ್ ಎಲೆಕ್ಷನ್ ಅದು ಕೂಡ ಈ ಸಲದ ಎಲೆಕ್ಷನ್ ಅಷ್ಟು ಈಸಿಯಾಗಿ ಇರಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು ಅಂತಹ ಟೈಮ್ ಆದಮೇಲೆ ಎಲೆಕ್ಷನ್ ಆದ ಮೇಲೆ ರಿಸಲ್ಟ್ ಬಂದ ಮೇಲೆ ವಿಜಯೇಂದ್ರ ಅವರಿಗೆ ಸಿಗಬೇಕಾದ ಕ್ರೆಡಿಟ್ ಸಿಕ್ಕಿಲ್ಲ ಅದನ್ನು ಇನ್ಯಾರೋ ತೊಗೊಂಡು ಯಾವುದೋ ಒಂದು ಏನೋ ಮಿತ್ರ ಪಕ್ಷಗಳೊಟ್ಟಿಗೆ ಮಾಡ್ಕೊಂಡ್ಬಿಟ್ಟು ಆ ಕ್ರೆಡಿಟನ್ನು ಇನ್ನಾರು ಅಕ್ವೈರ್ ಮಾಡ್ಕೊಂಬಿಟ್ರು ವಿಜೇಂದ್ರ ಅವರಿಗೆ ಆ ಕ್ರೆಡಿಟ್ ಸಿಕ್ಕಿಲ್ಲ ಹೈಕಮಾಂಡ್ ಅದನ್ನು ಗುರುತಿಸಿಲ್ಲ ಅನ್ನುವ ಮಾತಿದೆ ನಾನು ಖಂಡಿತ ಇಲ್ಲ ನಾನು ಒಪ್ಪೋದಿಲ್ಲ ಮಾತನ್ನು ಈ ಒಂದು ಲೋಕಸಭಾ ಚುನಾವಣೆಯ ನಮ್ಮ ಯಶಸ್ಸು ನಮ್ಮ ಗೆಲುವು ಕ್ರೆಡಿಟ್ ಹೋಗಬೇಕಾಗಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಲಕ್ಷಾಂತರ ಕಾರ್ಯಕರ್ತರು ಈ ಕಾಂಗ್ರೆಸ್ಸಿನ ಆರ್ಭಟದ ನಡುವೆಯೂ ಸಹ ಕಾಂಗ್ರೆಸ್ ಪಕ್ಷದ ಸರ್ಕಾರದ ದಬ್ಬಾಳಿಕೆ ನಡುವೆನೂ ಸಹ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೊಂದು ಪೋಸ್ಟ್ ಪೋಸ್ಟ್ ಮಾಡಿದ್ದಾರೆಂದರೆ ಅವನ್ನ ಕರ್ಕೊಂಡು ಅವ್ ಅರೆಸ್ಟ್ ಮಾಡ್ತಕ್ಕಂಥದ್ದು ಈ ದಬ್ಬಾಳಿಕೆ ಪ್ರವೃತ್ತಿ ಬೆದರಿಕೆ ಆಗ್ತಕ್ಕಂಥ ಪ್ರವೃತ್ತಿಯ ನಡುವೆನೂ ಸಹ ನಮ್ಮ ಕಾರ್ಯಕರ್ತರು ಎದೆಗುಂದದೆ ಇವತ್ತು ಹೋರಾಟವನ್ನು ಮಾಡಿದ್ರಲ್ಲ ಚುನಾವಣೆಯನ್ನು ಯಶಸ್ವಿಯಾಗಿ ಎದುರಿಸುದ್ರಲ್ಲ ಹಾಗಾಗಿ ಇವತ್ತು ಕ್ರೆಡಿಟ್ ಹೋಗಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಹೊರತು ವಿಜೇಂದ್ರಗೂ ಅಲ್ಲ ಇನ್ನು ಯಾರಿಗೂ ಅಲ್ಲ ಇನ್ನು ಲಿಂಗಾಯತ ವರ್ಸಸ್ ಗೌಡ ಕಮ್ಯುನಿಟಿ ಅಂತ ಆದ ಮೇಲೆ ಎಲ್ಲೋ ಗೌಡ ಕಮ್ಯುನಿಟಿ ಜಾಸ್ತಿ ಇರುವ ಪ್ಲೇಸ್ಗಳಲ್ಲಿ ಬಿ ಜೆ ಪಿ ಬಂತು ಅಲ್ಲಿ ಒಂದು ನಾಲ್ಕೈದು ಸೀಟು ನಮ್ಮಿಂದಾಗೆ ವಿನ್ ಆಯಿತು ಅಂತ ಮಿತ್ರ ಪಕ್ಷ ಅನ್ನಿಸ್ಕೊಳ್ತು ಎಲ್ಲೋ ಮೂರ್ನಾಲ್ಕು ಕಡೆ ಎಲ್ಲೋ ಲಿಂಗಾಯತರ ಕಮ್ಯುನಿಟಿ ಇರುವ ಕಡೆ ಬಿ ಜೆ ಪಿ ಸೋಯ್ತು ಹೋಯ್ತು ಇಲ್ಲ ಗೌಡರ ಕಡೆ ಇದ್ದ ನಮ್ಮದೇ ಲಿಂಗಾಯ ನಾವು ಮೀರಿಸ್ಬಿಟ್ಟು ಇಷ್ಟು ಸೀಟುಗಳನ್ನು ತಂದಿದ್ದೀವಿ ಅನ್ನುವ ಕ್ರೆಡಿಟನ್ನು ಹೈಕಮಾಂಡಲ್ಲಿ ತಗೊಂಡ್ರು ಬಿ ಜೆ ಪಿಗಿಂತಲೂ ಒಂದು ಮಿತ್ರ ಪಕ್ಷ ಎರಡು ಸೀಟುಗಳನ್ನು ಕೊಟ್ಟು ಬಿ ಜೆ ಪಿಗಿಂತೂ ಒಂದು ಸ್ಟೆಪ್ ಮುಂದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆಕ್ವಿಸಿಷನ್ ಸ್ಟಾರ್ಟ್ ಮಾಡಿದೆ ಅನ್ನುವ ಆಪಾದನೆ ಇದೆ ಏನಂತ್ರಿ ಯಾರು ಆ ರೀತಿ ಕ್ರೆಡಿಟ್ ತೆಗೆದುಕೊಂಡಿಲ್ಲ ಒಂದಂತೂ ಸತ್ಯ ಬಿ ಜೆ ಪಿ ಹದಿನೇಳು ಸ್ಥಾನ ಗೆಲ್ಲೋಮನ ಮುನ್ನ ಇಪ್ಪತ್ತೈದು ಸ್ಥಾನಗಳಲ್ಲಿ ನಾವು ಗೆದ್ದಿದ್ವಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಲೋಕಸಭಾ ಚುನಾವಣೆ ಎದುರಿಸ್ದಾಗ ಗೆದ್ದಿದ್ವಿ ಮಣ್ಣನ್ನು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಹಿನ್ನಡೆ ಆಗಿದೆ ಅದಕ್ಕೆ ಕಾರಣ ಹಲವಾರು ಇದ್ದಾವೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮ ತಪ್ಪು ನಿರ್ಧಾರಗಳು ಬೇರೆ ಬೇರೆ ವಿಚಾರಗಳು ನಮ್ಗೆ ಹಿನ್ನಡೆ ಆಗಿದೆ ಆದರೆ ಇವತ್ತು ನಮಗೆ ಸಂತೋಷ ಇದೆ ಬಿ ಜೆ ಪಿ ಜೆ ಡಿ ಎಸ್ ನಾವು ಒಟ್ಟಾಗಿ ಒಂದಾಗಿ ಚುನಾವಣೆ ಎದುರಿಸ್ತಕ್ಕಂಥ ಪರಿಣಾಮ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೇವೆ ಯಾವ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಬಗ್ಗೆ ಬೀಗ್ತಾ ಇತ್ತೋ ಆ ಕಾಂಗ್ರೆಸ್ ಪಕ್ಷ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಹೇಳಿದ್ವು ಇವತ್ತು ಒಂಟಿಗಾಲಲ್ಲಿ ನೆಲೆಸಿದ್ದೇವೆ ಕೇವಲ ಒಂಬತ್ತು ಸ್ಥಾನಗಳಿಗೆ ಸೀಮಿತಗೊಳಿಸಿದ್ದೇವೆ ಆ ತೃಪ್ತಿ ನಮಗಿದೆ ಇನ್ನೂ ಮೂರ್ನಾಲ್ಕು ಸೀಟ್ ಸೀಟ್ ಗೆಲ್ಬೋದಿತ್ತು ಅವಕಾಶವನ್ನು ಕಳ್ಕೊಂಡಿದ್ದೇವೆ ಮುಂದಿನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ